ಆಟ ಬಿಟ್ಟು ಪಾಠ ಕೇಳಲು ಪುಟಾಣಿಗಳ ರಂಪಾಟ. ತಳಿರು ತೋರಣಗಳಿಂದ ಸಿಂಗಾರಗೊಂಡ ಶಾಲೆಗಳು. ಮೊದಲ ದಿನದ ಶಾಲೆಗೆ ಬಂದ ವಿದ್ಯಾರ್ಥಿಗಳ ರೆಸ್ಪಾನ್ಸ್ ಏನು? ಬೇಸಿಗೆ ರಜೆ ಅಂತ್ಯವಾದ ಹಿನ್ನೆಲೆಯಲ್ಲಿ ಇಂದಿನಿಂದ ಶಾಲೆಗಳು ಆರಂಭ ಆಗ್ತಾ ಇದೆ. ಇವತ್ತಿನಿಂದ 1ನೇ ಮತ್ತು 1ರಿಂದ 10ನೇ ತರಗತಿಯ ಶಾಲೆಗಳು ಪುನರಾರಂಭವಾಗಿವೆ. 2022-23 ಸಾಲಿನ ಶೈಕ್ಷಣಿಕ ವರ್ಷ ಇವತ್ತಿನಿಂದ ಆರಂಭ ಆಗಿದೆ. ರಂಗೋಲಿ ತಳಿರು ತೋರಣಗಳಿಂದ ಶಾಲೆಗಳು ಸಿಂಗಾರಗೊಂಡಿವೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಶಿಕ್ಷಕರು ಸ್ವಾಗತ ಕೋರ್ತಾ ಇದ್ದಾರೆ. ಇಂದಿನಿಂದ 15 ದಿನ ಕಲಿಕಾ ಚೇತರಿಕೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಕಲಿಕಾ ಚೇತರಿಕೆ ಕಾರ್ಯಕ್ರಮವನ್ನ ಬಸವರಾಜ ಬೊಮ್ಮಾಯಿ ಉದ್ಘಾಟನೆ ಮಾಡಲಿದ್ದಾರೆ. ಇಂದಿನಿಂದ 1ರಿಂದ 10ನೇ ತರಗತಿಗಳು ಆರಂಭ ಆಗಿದೆ. ಕೊರೋನಾ ಅಂತ ಹೇಳಿ 2 ವರ್ಷ ಸ್ಕೂಲೇ ಇರಲಿಲ್ಲ. ಆನ್ಲೈನ್ ಮೂಲಕ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಿದ್ದಂತಹ ಚಿಣ್ಣರು ಇವತ್ತಿನಿಂದ ಶಾಲೆಗೆ ಬಂದಿದ್ದಾರೆ. 1ರಿಂದ 10ನೇ ತರಗತಿಯವರೆಗೂ ಇವತ್ತು ಶಾಲೆ ಆರಂಭ ಆಗಿದೆ. 2022-23 ಸಾಲಿನ ಶೈಕ್ಷಣಿಕ ವರ್ಷ ಇಂದಿನಿಂದ ಆರಂಭ ಆಗಿದೆ. ಮಕ್ಕಳೆಲ್ಲರೂ ಕೂಡ ಶಾಲೆಗೆ ಆಗಮಿಸ್ತಾ ಇರೋದನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮಕ್ಕಳನ್ನು ಭರ್ಜರಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಶಾಲೆಗಳು ಕೂಡ ತಳಿರು ತೋರಣಗಳಿಂದ ಸಿಂಗಾರಗೊಂಡಿವೆ. ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಯಾಕಂದರೆ 2 ವರ್ಷ ಆಗಿತ್ತು ಬರೀ ಮನೆಯಲ್ಲೇ ಇದ್ದರು, ಆನ್ಲೈನ್ ಕ್ಲಾಸ್. ಶಾಲೆ ಅಂತಂದರೆ ಕೆಲವರಿಗೆ ಒಂದು ಸ್ವಲ್ಪ ಕಷ್ಟ ಆಗಬಹುದು, ಹಾಗಾಗಿ ಅವರನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಎಲ್ರಿಗೂ ಸಿಹಿ ಹಂಚಿ ಅಂತ ಕೂಡ ಶಿಕ್ಷಣ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಕೆಲವು ಮಕ್ಕಳು ಅಳ್ತಾ ಇದ್ದಾರೆ, ಯಾಕಂದರೆ 2 ವರ್ಷ ಮನೆಯಲ್ಲೇ ಕೂತ್ಕೊಂಡು ಈಗ ದಿಢೀರಂತ ಶಾಲೆಗೆ ಬರೋದು, ಅಪ್ಪ ಅಮ್ಮನ ಜೊತೆಯಲ್ಲಿದ್ದರು, ಆನ್ಲೈನ್ ಕ್ಲಾಸು, ಅದೆಷ್ಟು ಮಟ್ಟಿಗೆ ಮಕ್ಕಳಿಗೆ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಶಾಲೆಗೆ ಬಂದು ನೇರವಾಗಿ ಶಿಕ್ಷಣ ಕಲಿಯೋದಕ್ಕೂ ಆನ್ಲೈನ್ ಕ್ಲಾಸ್ನಲ್ಲಿ ಕಲಿಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇಷ್ಟು ದಿವಸ ಮನೆಯಲ್ಲಿ ಪೇರೆಂಟ್ಸ್ ಜೊತೆಗಿದ್ದರು, ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ರೀತಿ ಮನೆ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಹಾಗಾಗಿ ದಿಢೀರಂತ ಹೇಳಿ ಈಗ ಅವರಿಗೆ ಶಾಲೆ ಆರಂಭ ಆಗಿರೋದು ಕೆಲವು ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೆ ದಿನ ಕಳೆದಂತೆ ಫ್ರೆಂಡ್ಸ್ ಸಿಗ್ತಾರೆ, ಹಾಗಾಗಿ ಮತ್ತೆ ಅವರು ಅದನ್ನು ಅಭ್ಯಾಸ ಮಾಡ್ಕೊಳ್ತಾರೆ. ಆದರೆ ಮೊದಲ ದಿನ ಆಗಿರೋದ್ರಿಂದ ಕೆಲವು ಮಕ್ಕಳು ಅಲ್ಲಿ ಅಳ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇದೆಲ್ಲರಿಗೂ ಕೂಡ ಒಂದು ಗೊತ್ತೇ ಇದೆ, ಹೀಗೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಎಲ್ಲ ಶಾಲೆಗಳಿಗೂ ನೀವು ಸಿಹಿಯನ್ನು ಹಂಚಿ ಅಂತ ಹೇಳಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಸೂಚನೆಯನ್ನು ಕೊಟ್ಟಿರೋದು. ಕೇವಲ ಮಕ್ಕಳಷ್ಟೇ ಅಲ್ಲ, ಪೋಷಕರನ್ನು ಕೂಡ ನೀವು ಚೆನ್ನಾಗಿ ಬರಮಾಡಿಕೊಳ್ಳಿ, ಅವ್ರ ಜೊತೆ ಮಾತನಾಡಿ. ಕೋವಿಡ್ ಆದಮೇಲೆ ಬರ್ತಾ ಇದ್ದಾರೆ ಮಕ್ಕಳು, ಈಗ ಕಡಿಮೆ ಆಗಿದೆ, ಮಕ್ಕಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ, ನಮ್ಮ ಜವಾಬ್ದಾರಿ ಅಂತ ಹೇಳಿ ಪೋಷಕರಲ್ಲೂ ಕೂಡ ನೀವು ಧೈರ್ಯವನ್ನು ತುಂಬಿ ಅಂತ ಶಿಕ್ಷಣ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಮಕ್ಕಳನ್ನು ಭರ್ಜರಿಯಾಗಿ ಸ್ವಾಗತ ಕೋರೋದಕ್ಕೆ ಒಂದು ಕಡೆ ರೋಸು, ಇನ್ನೊಂದು ಕಡೆ ಚಾಕ್ಲೇಟ್ಸನ್ನು ಅಲ್ಲಿ ಇಟ್ಟಿರೋದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಶಿಕ್ಷಣ ಇಲಾಖೆನೇ ಸೂಚನೆಯನ್ನು ಕೊಟ್ಬಿಟ್ಟಿದೆ, ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು, ಅದರಲ್ಲೂ 1ರಿಂದ 1.3 ಕ್ಲಾಸ್ ತನಕ ಹಠ ಮಾಡ್ತಾರೆ. ಇಷ್ಟು ದಿವಸ ಮನೆಯಲ್ಲೇ ಇದ್ದರು ಪೇರೆಂಟ್ಸ್ ಜೊತೆಗೆ, ಹಾಗಾಗಿ ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಿಹಿಯನ್ನು ಹಂಚಿ ಅಂತ ಶಿಕ್ಷಣ ಇಲಾಖೆನೇ ಶಾಲೆಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಕೆಲವು ಮಕ್ಕಳು ಅಲ್ಲಿ ರಂಪಾಟ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಯಾಕಂದರೆ ಪೇರೆಂಟ್ಸ್ ಜೊತೆ ಇದ್ದರು ಇಷ್ಟು ದಿವಸ, ಸ್ಕೂಲ್ ಅನ್ನೋದೇ ಮರ್ತು ಹೋಗ್ಬಿಟ್ಟಿತ್ತು ಒಂದು ರೀತಿ. ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಮಾಡೋರು, ಇಲ್ಲಾಂದರೆ ಇಲ್ಲ. ಇಲ್ಲೋ ಒಂದು ರೀತಿ ಕೆಲವು ಮಕ್ಕಳು ಬಲವಂತವಾಗಿ ಅಟೆಂಡ್ ಮಾಡ್ತಾಯಿದ್ರು, ಎಷ್ಟು ಅರ್ಥ ಆಗ್ತಾಯಿತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇವತ್ತಿನಿಂದ ಶಾಲೆ ಆರಂಭ ಆಗಿದೆ. 2022-23 ಸಾಲಿನ ಶೈಕ್ಷಣಿಕ ವರ್ಷ ಆರಂಭ ಆಗಿದೆ. ಕೆಲವು ಚಿಣ್ಣರು ಅಲ್ಲಿ ಹಠ ಮಾಡ್ತಾ ಇರೋದು, ಅಳ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲವೂ ಕೂಡ ಒಂದು ರೀತಿ ಎಕ್ಸ್ಪೆಕ್ಟೆಡ್. ಇಷ್ಟು ದಿವಸ ಮಕ್ಕಳಿದ್ದರೂ ಸಣ್ಣ ಮಕ್ಕಳಂತೂ ಹಠ ಮಾಡ್ತಾರೆ ಅಂತ, ಹಾಗಾಗಿ ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಚಾಕ್ಲೇಟ್ಸನ್ನು ಕೂಡ ವಿತರಿಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಪ್ರಗತಿ, ನಾವು ಕೂಡ ಗಮನಿಸ್ತಾ ಇದ್ದೀವಿ ಕೆಲವು ಮಕ್ಕಳು ರಂಪಾಟ ಮಾಡ್ತಾ ಇದ್ದಾರೆ, ಹಠ ಮಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್, ಯಾಕಂದರೆ ಇಷ್ಟು ವರ್ಷ ಮನೆಯಲ್ಲಿದ್ದರು. ಸಣ್ಣ ಮಕ್ಕಳು ಅಂತೂ ಗಲಾಟೆ ಮಾಡ್ತಾರೆ, ಹಠ ಮಾಡ್ತಾರೆ ಅನ್ನೋದು ಗೊತ್ತೇ ಇತ್ತು. ಹಾಗಾಗಿ ಅವರನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಸಿಹಿ ಹಂಚಿ ಅವರನ್ನು ಸಮಾಧಾನ ಮಾಡೋದಕ್ಕೆ ಎಲ್ಲ ಶಾಲೆಗಳು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿವೆ? ಈಗಾಗಲೇ ಕ್ಲಾಸಸ್ ಶುರು ಆಗಿದೆ ಅಂತ ಕಾಣಿಸುತ್ತೆ ಪ್ರಗತಿ. ಜನ್ಮ ಇವತ್ತಿನಿಂದ ರಾಜ್ಯಾದ್ಯಂತ ಶಾಲೆಗಳು ಆರಂಭ ಆಗಿರುವಂತದ್ದು. ರಾಜ್ಯದಲ್ಲಿ ಇವತ್ತಿನಿಂದ 1ರಿಂದ 10ನೇ ತರಗತಿವರೆಗೆ ಶಾಲೆಗಳು ಆರಂಭ ಆಗ್ಲಿಕ್ಕೆ ಶಿಕ್ಷಣ ಇಲಾಖೆ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಶಾಲೆ ಆರಂಭ ಆಗ್ತದೆ. ಸೊ ನಾವಿವತ್ತು ನಾಗಶೆಟ್ಟಿ ಹಳ್ಳಿಯ ಶಾಲೆಯಲ್ಲಿ ಇದೀವಿ. ಇಲ್ಲಿ ಶಾಲೆಯ ಆವರಣ ಯಾವ ರೀತಿಯಾಗಿ ಡೆಕೋರೇಟ್ ಆಗಿದೆ,
ಆವರಣ ಯಾವ ರೀತಿಯಾಗಿ ಡೆಕೋರೇಟ್ ಆಗಿದೆ, ಇಲ್ಲಿ ವಿದ್ಯಾರ್ಥಿಗಳನ್ನ ಶಿಕ್ಷಕರಾಗ್ಲಿ ಅಥವಾ ಬಿಇಒ ಆಗ್ಲಿ ಎಷ್ಟು ವಿಜೃಂಭಣೆಯಿಂದ ವೆಲ್ಕಮ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅಂಡ್ ಹಾಗೆ ಇಲ್ಲಿ ರಂಗೋಲಿಯನ್ನ ಹಾಕಿ ಹೂವಿನ ಅಲಂಕಾರವನ್ನ ಮಾಡಿ ವಿದ್ಯಾರ್ಥಿಗಳನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಶಿಕ್ಷಕರಾಗ್ಲಿ ಅಥವಾ ಬಿಇಒ ಆಗ್ಲಿ ಮಕ್ಕಳಿಗೆ ಪೆನ್ ಕೊಟ್ಟು ಮಾಸ್ಕ್ ಕೊಟ್ಟು ಕೋವಿಡ್ ಇರೋದ್ರಿಂದ ಅದನ್ನ ಕೂಡ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಮಾಸ್ಕ್ ಕೊಟ್ಟು ಪೆನ್ ಕೊಟ್ಟು ಸ್ವೀಟ್ಸ್ಗಳನ್ನು ಕೊಟ್ಟು ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಮೊದಲ ದಿನವನ್ನ ಅತ್ಯಂತ ಸಿಹಿಯಿಂದ ಅತ್ಯಂತ ಖುಷಿಯಿಂದ ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಚಿಕ್ಕ ಪುಟ್ಟ ಮಕ್ಕಳನ್ನ ಇಲ್ಲಿ ಬಿಇಒ ಶಿಕ್ಷಕರು ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇರುವಂತಹ ದೃಶ್ಯವನ್ನು ನೀವು ಇವತ್ತು ವಿಜುವಲ್ ಅಲ್ಲಿ ನೋಡ್ತಾ ಇರಬಹುದು ಜಾನ್ವಿ. ಹಾ ಪ್ರಗತಿ, ಈಗ ಒಂದು ಕಡೆ ಚಾಕ್ಲೇಟ್ ಕೊಡ್ತಾ ಇದ್ದಾರೆ, ಪೆನ್ ಕೊಡ್ತಾ ಇದ್ದಾರೆ, ರೋಸ್ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕೊರೋನಾ ಕಡಿಮೆ ಆಗಿರಬಹುದು ಆದರೆ ಕೊರೋನಾ ಕಂಪ್ಲೀಟ್ ಆಗಿ ಹೋಗಿದೆ ಅಂತೇನೂ ಅಲ್ಲ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಶಾಲೆಗಳು ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಶಾಲೆಗಳನ್ನು ಆರಂಭ ಮಾಡ್ತಾ ಇವೆ ಪ್ರಗತಿ? ಅಗತ್ಯ ಮುಂಜಾಗ್ರತಾ ಕ್ರಮವನ್ನ ಅಗತ್ಯ ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗಿರುವಂತಹ ಅನಿವಾರ್ಯತೆ ಇರೋದ್ರಿಂದ ಈ ಒಂದು ಶಾಲೆಯ ಆವರಣದಲ್ಲೂ ಕೂಡ ಕೋವಿಡ್ ನ ಮರೆಯಲಿಲ್ಲ ಯಾರು ಕೂಡ. ಅಂದ್ರೆ ನೋಡ್ತಾ ಇರ್ಬೋದು ಅಲ್ಲಿ ಬಿಇಒ ಆಗ್ಲಿ ಅಥವಾ ಶಿಕ್ಷಕರಾಗ್ಲಿ ಅವರೆಲ್ಲರೂ ಕೂಡ ಮಾಸ್ಕ್ ನ ಕೊಟ್ಟು ಪೆನ್ ಅನ್ನ ಕೊಟ್ಟು ಮಕ್ಕಳನ್ನ ವೆಲ್ಕಮ್ ಮಾಡ್ತಾ ಇದಾರೆ. ಅಂದ್ರೆ ದಟ್ ಮೀನ್ಸ್ ವೆಲ್ಕಮ್ ಮಾಡ್ತಾ ಇರುವಾಗ್ಲೇ ಮಾಸ್ಕ್ ಅನ್ನ ಕೊಡ್ತಾ ಇರೋದ್ರಿಂದ ಕೋವಿಡ್ ಇದೆ ಮರಿಬೇಡಿ, ಮಾಸ್ಕ್ ಅನ್ನು ಹಾಕೊಳ್ಳಿ, ಶಾಲೆಗೂ ಬನ್ನಿ, ಶಾಲೆಗೆ ಬರೋದ್ರ ಜೊತೆ ಮಾಸ್ಕ್ ಅನ್ನ ಕೂಡ ಹಾಕೊಂಡು ಬನ್ನಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಅನ್ನುವಂತಹ ಒಂದು ಮುಂಜಾಗ್ರತೆಯನ್ನ ಕ್ರಮವನ್ನ ಕೈಗೊಳ್ಳಿ ಅನ್ನುವಂಥದ್ದನ್ನ ಇವತ್ತು ಇಲ್ಲಿ ಹೇಳಿರುವಂತದ್ದು ಜಾನ್ವಿ. ಹಾಗೆ ನನ್ನ ಜೊತೆಗೆ ಇಲ್ಲಿ ಯಾವ ರೀತಿಯಾಗಿ ಡೆಕೋರೇಟ್ ಮಾಡಿದ್ರು, ಯಾವ ರೀತಿ ಈಗ ಈ ಶಾಲೆಯನ್ನ ಸಿದ್ಧಪಡಿಸಿದ್ರು ಅಂತ ಹೇಳೋದಕ್ಕೆ ನನ್ನ ಜೊತೆಗೆ ಈ ಶಾಲೆಗೆ ಸಂಬಂಧಪಟ್ಟಂತಹ ಸಿದ್ಧಾಂತ ಇದಾರೆ, ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಫುಲ್ ಈ ಶಾಲೆ ಆವರಣ ನೋಡಿದ್ರೆ ಫುಲ್ ಒಂಥರ ಹಬ್ಬ ತರ ರೆಡಿ ಮಾಡಿದೀರ, ಮಕ್ಕಳಿಗೆ ಬರ್ಲಿಕ್ಕೆ ಸಖತ್ ಖುಷಿ ಆಗ್ಬೇಕು ಅನ್ನೋ ತರಹದ ಒಂದು ಆವರಣ ಇದೆ. ಸೊ ಎಷ್ಟು ದಿನ ತಗೊಂಡ್ರೆ ಪ್ರಿಪರೇಷನ್ ಮಾಡ್ಲಿಕ್ಕೆ ಆಗ್ಲಿ ಏನು? ಅದು ಫಿಸಿಕಲಿ ಮಗು ಶಾಲೆಗೆ ಬಂದಾಗ ಅದರ ಭಾವನೆಗಳೇ ಬೇರೆ ಇರುತ್ತೆ, ಅದರ ಆಟ ಪಾಠ ಅದರ ಉಲ್ಲಾಸ. ಆ ಮಗು ಮನೆಯ ವಾತಾವರಣದಿಂದ ಶಾಲಾ ವಾತಾವರಣಕ್ಕೆ ಬಂದಾಗ ಅದು ಉಲ್ಲಾಸಭರಿತವಾಗಿ ಬರಬೇಕು, ಅದು ಹೊಸ ಪ್ರಪಂಚಕ್ಕೆ ಬಂದೇನನ್ನೋ ಭಾವನೆ ಆ ಮಗುವಲ್ಲಿ ಮೂಡಬೇಕನ್ನೋ ಉದ್ದೇಶದಿಂದ ನಾವು 3 ದಿವಸ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಊರಿನವರು ನಮಗೆಲ್ಲ ಸಹಕಾರ ನೀಡಿದರು. ಹಾಗಾಗಿ ಮಕ್ಕಳಿಗೆ ಇಷ್ಟು ವಿಜೃಂಭಣೆಯಿಂದ ಮಕ್ಕಳನ್ನ ಇವತ್ತು ವೆಲ್ಕಮ್ ಮಾಡಬೇಕು ಅಂತಂದು ನಾವು ಎಲ್ಲ ದೃಷ್ಟಿಯಿಂದ ಮಕ್ಕಳಿಗೆ ಅನುಕೂಲ ಆಗಲಿ, ಅವರು ಉಲ್ಲಾಸಕರವಾಗಿ ಕಲಿಕೆಯಲ್ಲಿ ಪಾಲ್ಗೊಳ್ಳಲಿ. ಫಸ್ಟ್ ದಿವಸ ಫಸ್ಟ್ ಈಸ್ ಬೆಸ್ಟ್ ಅಂತಾರೆ, ಇಂಪ್ರೆಷನ್ ಆಗುತ್ತಲ್ವಾ, ಹಾಗೆ ಮಕ್ಕಳು ಕಲಿಕೆಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ನಾವು ನಿರ್ಮಿಸಿದ್ದೇವೆ. ಇವಾಗ ಸ್ವೀಟ್ ಕೊಡ್ತಾ ಇದ್ದೀರಾ, ಸ್ವೀಟ್ ಜೊತೆ ಪೆನ್ ಕೊಡ್ತಾ ಇದ್ದೀರಾ, ಪೆನ್ ಜೊತೆ ಮಾಸ್ಕ್ ಕೂಡ ಕೊಡ್ತಾ ಇದ್ದೀರಾ, ಸೊ ಕೋವಿಡ್ನ ಮರ್ತಿಲ್ಲ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದೀರಾ. ಸೊ ಕೋವಿಡ್ಗೆ ಯಾವ ಥರ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೀರಾ ಅಂತ? ಮೇಡಮ್, ಈಗ ಆಲ್ರೆಡಿ ಮಕ್ಕಳಿಗೆ ನಾವು ಪ್ರತಿನಿತ್ಯ ಪ್ರೇಯರಲ್ಲಿ ಹೇಳ್ತಾನೆ ಇರ್ತೀವಿ, ಆಮೇಲೆ ಟಿವಿ ಮಾಧ್ಯಮದಲ್ಲಿ ತಮ್ಮ ಮುಖಾಂತರ ಆಗಲಿ ಮಕ್ಕಳಿಗೆ ಏನು ತೊಂದರೆ ಆಗ್ತಾಯಿದೆ, 4ನೇ ವೇವ್ದು ಬರ್ತಾ ಇರ್ತಕ್ಕಂಥದ್ದು, ಅದರ ಮುಂಜಾಗ್ರತೆಯಾಗಿ ಮಕ್ಕಳು ಪ್ರಿಕಾಷನ್ ಆಗಿ ಮಾಧ್ಯಮ ಮುಖಾಂತರ ಆಗಿರ್ಬೋದು, ಶಿಕ್ಷಕರ ಮುಖಾಂತರ ಆಗಿರ್ಬೋದು, ನಾವು ಗ್ರೂಪ್ ಮುಖಾಂತರ ಮಕ್ಕಳಿಗೆ ಅದನ್ನು ಮನವರಿಕೆ ಮಾಡ್ತಾನೆ ಇರ್ತೀವಿ. ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಯಾವ ವಾತಾವರಣಕ್ಕೆ ಹೆಂಗೆ ಹೊಂದ್ಕೋಬೇಕು ಅನ್ನೋದು ನಮಗಿಂತ ಚೆನ್ನಾಗಿ ಈಗ ಮಕ್ಕಳಿಗೆ ಗೊತ್ತಾಗಿದೆ. ಪ್ರಿಕಾಷನ್ ಆಗಿ ನಾವು ನಮ್ಮ ಇಲಾಖೆ ಕೊಟ್ಟು ನೀಡಿರ್ತಕ್ಕಂಥ ರೆಡ್ ಕ್ರಾಸ್ ಸಂಸ್ಥೆ, ನಮ್ಮ ಜಿಲ್ಲಾಡಳಿತ ನೀಡಿರ್ತಕ್ಕಂಥ ಮಾಸ್ಕನ್ನು ರಸದಲ್ಲೇ ನಾವು ಕಲೆಕ್ಟ್ ಮಾಡಿ ದಾನಿಗಳನ್ನ ಇಟ್ಕೊಂಡು ಸ್ವೀಟ್ ಕೊಡಿಸಿ ಮಕ್ಕಳಿಗೆ ಹೊಸದ ಇವ ಪ್ರಥಮ ದಿನ ಮಕ್ಕಳಿಗೆ ಒಂದು ರೋಜ್ ಕೊಟ್ಟು ವೆಲ್ಕಮ್ ಮಾಡಿದಾಗ ಅದಕ್ಕೆ ಅವ್ರದ್ದು ಏನು ಉಲ್ಲಾಸಕ್ಕೆ ಪಾರವೇ ಇರಲ್ಲ ಇವಾಗ, ಆ ಥರ ವ್ಯವಸ್ಥೆ ಇದೆ. ಇವಾಗ ಕೋವಿಡ್ ಓಕೆ, ಒಂದು ಕಡೆ ನೀವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಓಕೆ, ಇನ್ನೊಂದು ಈ ಸಲ 15 ಡೇಸ್ ಮುಂಚಿತವಾಗಿ ಶಾಲೆ ಆರಂಭ ಆಗ್ತಾ ಇದೆ. ಸೊ ಇದು ನಿಮಗೂ ಕೂಡ ರಜದಲ್ಲಿ ಕಟ್ಟು, ಮಕ್ಕಳಲ್ಲೂ ಕೂಡ ರಜದಲ್ಲಿ ಕಟ್ಟು, ನಿಮಗೆ ಒಂದು ಹಾಲಿಡೇ ಎಲ್ಲ ಹೋಗ್ಬೋದು ಈ ಥರ ಇರ್ತಿತ್ತು. ಸೊ 15 ಡೇಸ್ ಮುಂಚಿತವಾಗಿ ಬಂದಿದ್ದೀರಾ, ಸೊ ಏನು ಹೇಳ್ತಾರೆ ಅದಕ್ಕೆ? ಮೇಡಮ್, ಈಗ ನಮ್ಮ ವೈಯಕ್ತಿಕ ನಾವು ಸ್ವತಂತ್ರ ಇದ್ದದ್ದೆ, ಈ ವರ್ಷ 2 ವರ್ಷ ನಾವು ಕೋವಿಡಲ್ಲಿ ಕಳೆದು ಬಿಟ್ಟಿದ್ವಿ ಕಾಲ ಮನೆಯಲ್ಲಿ. ಯಾವಾಗ ನಮಗೆ ಶಾಲೆ ಪ್ರಾರಂಭ ಆಗಿತ್ತು ಅನ್ನೋದು ಮಕ್ಕಳಿಗೂ ಇತ್ತು, ಅವ್ರಿಗಿಂತ ಮುಂಚೆ ನಮಗೂ ಇತ್ತು. ಯಾಕಂದರೆ ಮನೆಯಲ್ಲಿ ಇದ್ದು ಆ ಫಿಸಿಕಲಿ ಆನ್ಲೈನಲ್ಲಿ ಮಕ್ಕಳಿಗೆ ಪಾಠ ಮಾಡಿ ಅದು ಒಂದು ಜನ ಕೆಲವೊಂದಿಷ್ಟು ಮಕ್ಕಳಲ್ಲಿ ಆ ಸೌಲಭ್ಯ ಇರ್ತಿತ್ತು, ಕೆಲವೊಂದಿಷ್ಟು ಮಕ್ಕಳಲ್ಲಿ ಆ ಸೌಲಭ್ಯ ಇರಲಿಲ್ಲ ಆನ್ಲೈನಲ್ಲಿ. ಆ ಮಗುನೂ ಕೂಡ ಇವಾಗ ಮುಂಚೂಣಿ ಸ್ಥಾನದಲ್ಲಿ ಬಂದು ಫಿಸಿಕಲಿ ಆಗಿ ಶಾಲಾ ವಾತಾವರಣದಲ್ಲಿ ಬಂದು ಇವತ್ತಿನ ಫಿಸಿಕಲಿ ಮಕ್ಕಳು ಶಾಲೆಯಲ್ಲೇ ಒಂದು ಇದರೊಳಗೆ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ ಮಕ್ಕಳದ್ದು. ನಮಗೇನು ಅದರದ್ದು ಆ ಫೀಲಿಂಗೇ ಇಲ್ಲ ನಮಗೆ, ನಮಗೆ ರಜೆ ಹೋಗಿರ್ತೀವಿ ಫ್ಯಾಮಿಲಿ ಜೊತೆ, ಅದು ಕಳೆದ್ಬಿಟ್ಟಿದ್ದೀವಿ 2 ವರ್ಷ ನಾವು ಆ ಫೀಲಿಂಗ್ನ ಕಳ್ಕೊಂಬಿಟ್ಟಿದ್ದೀವಿ. ಯಾವಾಗ ಶಾಲೆಗೆ ಬಂದಿದ್ದೀವಿ ಮಕ್ಕಳ ಜೊತೆ, ಯಾವಾಗ ನಾವು ಪಾಠ ಪ್ರವಚನದಲ್ಲಿ ತೊಡಗಿದ್ದೀವಿ ಅನ್ನೋದು ಒಂದೇ ನಮ್ಮದು. ಓಕೆ ಸರ್,
ಇದು ಇಲ್ಲಿರುವಂತಹ ಶಾಲಾ ಶಿಕ್ಷಕರು ಹೇಳ್ತಾ ಇರುವಂತಹ ಮಾತು ಜಾನ್ವಿ. ಅಂದ್ರೆ ಕೋವಿಡ್ ಇದೆ ನಿಜ, ಬಟ್ ಕೋವಿಡ್ ಕಾರಣದಲ್ಲಿ ನಾವು ಅಗತ್ಯ ಮುಂಜಾಗ್ರತಾ ಕ್ರಮವನ್ನ ಕೂಡ ಕೈಗೊಂಡು ಶಾಲೆಯನ್ನ ಆರಂಭ ಮಾಡಿದೀವಿ ಅನ್ನುವಂತಹ ಒಂದು ಮಾತನ್ನ ಆಡ್ತಾ ಇದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಯಾನಿಟೈಸರ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಮಕ್ಕಳಿಗೆ ಅವರ ಟೆಂಪರೇಚರ್ ಎಷ್ಟಿದೆ, ಏನು ಅವರು ಶಾಲೆಗೆ ಬರಬಹುದಾ, ಈ ಒಂದು ಅವರ ದೇಹದಲ್ಲಿ ಉಷ್ಣಾಂಶ ಯಾವ ರೀತಿಯಾಗಿದೆ, ಇವೆಲ್ಲವುಗಳನ್ನ ಕೂಡ ಚೆಕ್ ಮಾಡಿಕೊಂಡು ಪ್ರತಿಯೊಂದು ಮಗುವಿಗೂ ಕೂಡ ಚೆಕ್ ಮಾಡಿಕೊಂಡು ಪ್ರತಿಯೊಂದು ಮಗುವಿಗೂ ಕೋವಿಡ್ ಪ್ರೋಟೋಕಾಲ್ ಅನ್ನ ಪ್ರಕಾರವೇ ಮಕ್ಕಳಿಗೆ ವೆಲ್ಕಮ್ ಮಾಡ್ತಾ ಇರುವಂತದ್ದು ಜಾನ್ವಿ. ಅಂದ್ರೆ ಮೊದಲ ದಿನ ಈ ಶಾಲೆ ಆರಂಭ ಆಗ್ತಾ ಇರುವಂತಹ ಮೊದಲ ದಿನ ಅತ್ಯಂತ ಉತ್ಸುಕತೆಯಿಂದ ಅತ್ಯಂತ ಸಂಭ್ರಮದಿಂದ ಆ ಮಕ್ಕಳ ಮುಖದಲ್ಲಿ ಖುಷಿಯ ಜೊತೆಗೆ ಆ ಮಕ್ಕಳನ್ನ ಈಗ ಶಾಲೆಗೆ ವೆಲ್ಕಮ್ ಮಾಡ್ತಾ ಇರುವಂತದ್ದು ಜಾನ್ವಿ. ಥ್ಯಾಂಕ್ ಯು ಮಾಹಿತಿಗಾಗಿ ಪ್ರಗತಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ